ಟಿಕೆಟ್ ಅನೌನ್ಸ್ ಆಗಿಲ್ಲ ಅಂದ್ರೆ ಬಹುತೇಕ ಫೈನಲ್ ಇನ್ನು ಮತ್ತೆ ನಾನು ಪ್ರಬಲ ಆಕಾಂಕ್ಷಿ ಅಂತ ಲಿಂಬಿಕೆ ಅವರು ಈಗೂ ಹೇಳ್ತಾ ಇದ್ದಾರೆ. ಪಾರ್ಟಿ ಫಾರ್ಮಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತೈತಿ, ಆದ್ರೆ ನನಗನ್ಸ್ ಮಟ್ಟಿಗೆ ಹೊರಟ್ಟಿ ಸಾಹೇಬರಿಗೆ ಫೈನಲ್ ಆಕೈತಿ. ಇನ್ನೂ ಆಕಾಂಕ್ಷಿ ಅಂತಿದ್ದಾರೆ ಲಿಂಬಿಕೆ ಅಲ್ಲ, ನ್ಯಾಚುರಲಿ ಅವರು ಮೊದಲಿಂದನೂ ಪ್ರಯತ್ನ ಮಾಡ್ಕೊಂತ ಬಂದವರು, ಹಾಗಾಗಿ ಅವ್ರ ಆಕಾಂಕ್ಷೆ ಅದಾರ. ಆದ್ರೆ ನನಗನ್ಸಿದ ಮಟ್ಟಿಗೆ ಪಾರ್ಟಿ ಈಗ ಮಾಡ್ಬೋದು. ಅಲ್ಲ, ಅವ್ರು ತಮ್ದು ಎಲೆಕ್ಷನ್ ತಯಾರಿ, ಯಾವುದೇ ಕ್ಯಾಂಡಿಡೇಟ್ ಆದರೂ ಎಲೆಕ್ಷನ್ ತಯಾರಿ ಮಾಡ್ಕೋರಲ್ಲ. ಇದು ಟೋಟಲ್ ಕೌನ್ಸಿಲ್ ಎಲೆಕ್ಷನ್ ಅಂತಂದ್ರೆ ಶಿಕ್ಷಕರ ಕ್ಷೇತ್ರ ಇರ್ಬೋದು ಅಥವಾ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸ್ ಇರ್ಬೇಕು, ಅದ್ರದ್ದು ಪ್ರಿಪ್ರೇಷನ್ ಟೈಮ್ ಹೆಚ್ಚಬೇಕಾಗೈತೆ. ಹಂಗಾಗಿ ಎಲ್ಲ ಅಭ್ಯರ್ಥಿಗಳು ಮೊದಲಿಂದನೇ ಶುರು ಮಾಡಿಬಿಟ್ಟಿರ್ತಾರೆ. ನಿನ್ನೆ ನಮ್ಮ ಭಾರತೀಯ ಜನತಾ ಪಕ್ಷದ ಆಫೀಸಿಗೂ ಬಂದು ಹೋಗಿದ್ದಾರೆ ಹೊರಟ್ಟಿ ಸಾಹೇಬರು. ಆಮೇಲೆ ನಮ್ಮ ಗೃಹ ಸಚಿವರಿಗೂ ಭೇಟಿಯಾಗಿದ್ದಾರೆ, ಮಾಜಿ ರಾಷ್ಟ್ರಾಧ್ಯಕ್ಷರು ಮತ್ತು ಗೃಹ ಸಚಿವರಿಗೂ ಅವ್ರ ಕಡೆಯಿಂದ ಮಾಲಿನೂ ಹಾಕಿದ್ದಾರೆ. ಸೊ ಅದ್ರ ಪ್ರಕಾರ ಇವ್ರು ತಯಾರಿ ನಡೆಸಿದ್ದಾರೆ, ಪಕ್ಷದಿಂದ ಟಿಕೆಟ್ ಸಿಗ್ತೈತೆ ಅನ್ನೋ ಭರವಸೆ ಮೇಲೆ ತಯಾರಿ ನಡೆಸಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ಅದು ಅವ್ರಿಗೆ ಕೇಳ್ಬೇಕು, ಅದು ಅವ್ರಿಗೆ ಕೇಳ್ರಿ. ಹ್ಞೂ.